ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಇವತ್ತೊಂದು ವಿಶೇಷವಾದಂಥ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬರ್ತಿದ್ದೇನೆ. ಅದು ನೀಚ ಆಗಿರುವಂಥ ಹೆಣ್ಣು ಮಕ್ಕಳ ಪಾಲಿನ ರಾಕ್ಷಸ ಆಗಿರುವಂಥ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟ ಹಾಗೆ. ತುಂಬಾ ಜನರ ಪ್ರಶ್ನೆ ಇತ್ತು, ಪ್ರಜ್ವಲ್ ರೇವಣ್ಣ ಪ್ರಕರಣ ಎಲ್ಲಿವರೆಗೆ ಬಂತು, ಎಲ್ಲರೂ ಮರೆತು ಬಿಟ್ರ ಅಂತ. ಆದರೆ ಚುನಾವಣಾ ಫಲಿತಾಂಶ ಮಾಧ್ಯಮಗಳಿಂದ ಪ್ರಜ್ವಲ್ ರೇವಣ್ಣಗೆ ತಾತ್ಕಾಲಿಕ ಬ್ರೇಕ್ ಅನ್ನ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಸದ್ಯ ಹೆಚ್ಚು ಸದ್ದು ಮಾಡ್ತಾ ಇಲ್ಲ, ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟ ಹಾಗೆ ಸುದ್ದಿಯೂ ಕೂಡ ಆಗ್ತಾ ಇಲ್ಲ. ಹಾಗಾದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಇತ್ತೀಚಿನ ಡೆವಲಪ್ಮೆಂಟ್ಸ್ ಏನು, ಅದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅಂತಹ ನೀಚನ ವಿಚಾರವನ್ನ ಸದಾಕಾಲ ಪ್ರಸಾರ ಮಾಡಲೇಬೇಕು, ಆ ವಿಚಾರ ಜನ ಮರೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡಬಾರ್ದು, ಸಾರ್ವಜನಿಕ ವಲಯದಲ್ಲಿ ಈತನ ನೀಚ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪದೇ ಪದೇ ನೆನಪಿಸುವಂತ ಕೆಲಸವನ್ನ ಮಾಡಲೇಬೇಕಾಗತ್ತೆ. ಆ ಕಾರಣಕ್ಕಾಗಿ ಈ ವಿಡಿಯೋವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಏನೆಲ್ಲ ಬೆಳವಣಿಗೆ ಆಗಿದೆ, ಮುಂದೆ ಏನೇನು ಬೆಳವಣಿಗೆ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೊಡೋಕ್ಕೂ ಮುನ್ನ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಲೇಬೇಕು. ಒಂದು ವೇಳೆ ಒಂದಷ್ಟು ದೃಶ್ಯವನ್ನ, ಒಂದಷ್ಟು ವಿಚಾರವನ್ನ ನಾವು ನಮ್ಮ ದೇಶದಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಪ್ರಜ್ವಲ್ ರೇವಣ್ಣನನ್ನ ಸ್ಥಳ ಮಹಜರಿಗೆ ಅಂತ ಹಾಸನದ ಹೊಳೆನರಸೀಪುರದ ಆತನ ನಿವಾಸಕ್ಕೆ SIT ಅಧಿಕಾರಿಗಳು ಕರ್ಕೊಂಡು ಹೋಗಿರ್ತಾರೆ. ಹೆಚ್ಚು ಕಡಿಮೆ ಒಂದು 4 ಗಂಟೆಗಳ ಕಾಲ ಅಲ್ಲಿ ಸ್ಥಳ ಮಹಜರು ನಡೆಯುತ್ತೆ. ಆತ ಮುಖಕ್ಕೆ ಮಾಸ್ಕ್ ಹಾಕೊಂಡು ಕದ್ದು ಮುಚ್ಚಿ ಮಾಧ್ಯಮಗಳ ಕಣ್ಣು ತಪ್ಪಿಸಿ ಮನೆ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ. ಅಷ್ಟರೊಳಗಾಗಿ ಒಂದಷ್ಟು ಮಾಧ್ಯಮಗಳ ಕಣ್ಣಲ್ಲಿ ಅಥವಾ ಕ್ಯಾಮ್ರಾ ಕಣ್ಣಲ್ಲಿ ಆತ ಸೆರೆ ಆಗ್ತಾನೆ. ಆ ಸಂದರ್ಭದಲ್ಲಿ ಕಂಡು ಬಂದಂತ ದೃಶ್ಯ ಹೇಗಿತ್ತು ಅಂದ್ರೆ, ಪ್ರಜ್ವಲ್ ರೇವಣ್ಣ ಮಾಡಿದ್ದು ನೀಚ ಕೆಲಸ, ಆತ ಹೆಣ್ಣು ಮಕ್ಕಳ ಪಾಲಿಗೆ ಅಕ್ಷರಶಃ ರಾಕ್ಷಸ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಅಲ್ಲಿದ್ದಂತಹ ಜನ ಈ ಪ್ರಜ್ವಲ್ ರೇವಣ್ಣನಿಗೆ ಜೈಕಾರ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಜೈ ಪ್ರಜ್ವಲ್ ರೇವಣ್ಣ, ಪ್ರಜ್ವಲ್ ರೇವಣ್ಣನಿಗೆ ಶುಭವಾಗ್ಲಿ, ಪ್ರಜ್ವಲ್ ರೇವಣ್ಣ ಅತ್ಯದ್ಭುತ ವ್ಯಕ್ತಿ, ಈ ರೀತಿಯಾಗಿ ಜನ ಜೈಕಾರವನ್ನ ಹಾಕ್ತಾರೆ. ಎಲ್ಲಿ ಇದ್ದೀವಿ ನಾವು ಅನ್ನೋದು ಅರ್ಥ ಆಗ್ತಿಲ್ಲ. ನಾನು ಆ ಕಾರಣಕ್ಕಾಗಿ ಆರಂಭದಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು, ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಇಂತಹ ದೃಶ್ಯವನ್ನ ನೋಡೋದಿಕ್ಕೆ ಸಾಧ್ಯ, ನಮ್ಮ ದೇಶದಲ್ಲಿ ಮಾತ್ರ ಇಂತಹ ಘಟನೆ ನಡೆಯೋದಿಕ್ಕೆ ಸಾಧ್ಯ. ಈ ಕಾರಣಕ್ಕಾಗಿ ನಮ್ಮ ದೇಶದಲ್ಲಿ ಅತ್ಯಾಚಾರಿಗಳು ಜನಪ್ರತಿನಿಧಿಗಳಾಗ್ತಿದ್ದಾರೆ, ಭ್ರಷ್ಟರು ಜನಪ್ರತಿನಿಧಿಗಳಾಗ್ತಿದ್ದಾರೆ, ಕೊಲೆಗಡುಕರು ಜನಪ್ರತಿನಿಧಿಗಳಾಗ್ತಿದ್ದಾರೆ, ಏನೇನೋ ಕೆಲಸ ಮಾಡಿದಂಥವರು, ನೀಚ ಕೆಲಸವನ್ನ ಮಾಡಿದಂಥವ್ರು ನಮ್ಮಲ್ಲಿ ಜನಪ್ರತಿನಿಧಿಗಳಾಗಿ ಆರಾಮಾಗಿ ತಲೆ ಎತ್ಕೊಂಡು ಓಡಾಡ್ತಾರೆ. ಇನ್ಯಾವುದಾದ್ರೂ ದೇಶದಲ್ಲಿ ಇಂತಹ ನೀಚ ಕೆಲಸವನ್ನ ಮಾಡಿದ್ರೆ, ಒಂದು ಆತನಿಗೆ ಪಶ್ಚಾತ್ತಾಪ ಕಾಡುತ್ತೆ, ಮತ್ತೊಂದು ಆತ ಜನರ ಎದುರುಗಡೆ ತಲೆ ಎತ್ಕೊಂಡು ಓಡಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಜನ ಆಪರಿಯಾಗಿ ಚೀಮಾರಿಯನ್ನು ಹಾಕ್ತಾರೆ, ಚೀ ತೂ ಅಂತ ಉಗಿತಾರೆ. ಈ ಕಾರಣಕ್ಕಾಗಿ ಅಂತಹ ನೀಚ ಕೃತ್ಯವನ್ನು ಎಸಗಿದಂಥವರಿಗೆ ತಲೆ ಎತ್ಕೊಂಡು ಓಡಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ನಮ್ಮ ದೇಶದಲ್ಲಿ ಇಂತಹ ಎಂಥದ್ದೇ ಕೃತ್ಯವನ್ನು ಮಾಡಿರಿ, ಎಂಥದ್ದೇ ನೀಚ ಕೆಲಸವನ್ನು ಮಾಡಿರಿ, ಎದೆ ಉಪ್ಸ್ಕೊಂಡು ಕಾಲರ್ ಮೇಲೆತ್ಕೊಂಡು ಆರಾಮಾಗಿ ಓಡಾಡಬಹುದು. ಯಾಕಂದ್ರೆ ಇಂಥವರಿಗೂ ಜೈಕಾರ ಹಾಕುವಂತಹ, ಇಂಥವರಿಗೂ ಜಯ ಘೋಷವನ್ನ ಮೊಳಗಿಸುವಂತಹ ಸಾಕಷ್ಟು ಮಂದಿ ನಮ್ಮ ನಿಮ್ಮ ನಡುವೆ ಇದ್ದಾರೆ. ಅದೇ ನಮ್ಮ ದುರಂತ. ಈ ಕಾರಣಕ್ಕಾಗಿ ಲೋಕಾಯುಕ್ತದಲ್ಲಿ ಇದ್ದಂತಹ ಸಂತೋಷ್ ಹೆಗಡೆ ಅವರು ಯಾವಾಗಲೂ ಒಂದು ಮಾತನ್ನು ಹೇಳ್ತಿರ್ತಾರೆ, ನಮ್ಮ ದೇಶದಲ್ಲಿ ಜೈಲಿಗೆ ಹೋಗಿ ಬಂದರೂ ಕೂಡ ಹಾರ ತುರಾಯಿಯನ್ನು ಹಾಕಿ ಸನ್ಮಾನ ಮಾಡುವಂಥವರಿದ್ದಾರೆ, ಜೈಲಿಗೆ ಹೋಗಿ ಬಂದರೂ ಕೂಡ ಅವರ ಪರವಾಗಿ ದೊಡ್ಡದಾಗಿರುವಂಥ ಮೆರವಣಿಗೆಯನ್ನು ಮಾಡುವಂಥವರಿದ್ದಾರೆ, ಜೈಲಿಗೆ ಹೋಗಿ ಬಂದವರು ನಮ್ಮಲ್ಲಿ ಮುಖ್ಯಮಂತ್ರಿ ಪದವಿಯವರೆಗೂ ಏರ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಿರ್ತಾರೆ. ಆ ಮಾತು ಯಾವುದೇ ಕಾರಣಕ್ಕೂ ಸುಳ್ಳಲ್ಲ. ಈ ಪ್ರಜ್ವಲ್ ರೇವಣ್ಣ ಮುಂದೊಂದು ದಿನ ಏನು ಬೇಕಾದರೂ ಆಗಬಹುದು ಅಂತ ಅನ್ಸುತ್ತೆ. ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಏನೆಲ್ಲ ಬೆಳವಣಿಗೆ ಆಗಿದೆ ಅದನ್ನು ಗಮನಿಸ್ತಾ ಹೋಗೋಣ. ಒಂದು ವೇಳೆ ಮೊದಲಿಗೆ ಪ್ರಜ್ವಲ್ ರೇವಣ್ಣನನ್ನ SIT ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ, ಅದಾದ ಬಳಿಕ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ ಈ ಪ್ರಜ್ವಲ್ ರೇವಣ್ಣನನ್ನ SIT ಅಧಿಕಾರಿಗಳ ವಶಕ್ಕೆ ನೀಡಿರುತ್ತೆ. SIT ಅಧಿಕಾರಿಗಳು ಈತನ ವಿಚಾರಣೆ ನಡೆಸ್ತಿರ್ತಾರೆ, ಆದರೆ ವಿಚಾರಣೆ ಸಂದರ್ಭದಲ್ಲಿ ಆತ ಅಸಹಕಾರ ತೋರ್ತಿರ್ತಾನೆ. ಈ ಕಾರಣಕ್ಕಾಗಿ ಮತ್ತೊಮ್ಮೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ, ಕೋರ್ಟ್ ನ್ಯಾಯಾಧೀಶರ ಬಳಿ ಮತ್ತೊಮ್ಮೆ ನಮ್ಮ ಕಸ್ಟಡಿಗೆ ನೀಡಿ ಅಂತ ಕೇಳ್ಕೊಳ್ತಾರೆ. ಈ ಕಾರಣಕ್ಕಾಗಿ ಮತ್ತೆ 4 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗುತ್ತೆ. ಆ ಪ್ರಕಾರವಾಗಿ ನಾಳೆಗೆ ಪ್ರಜ್ವಲ್ ರೇವಣ್ಣನ SIT ಕಸ್ಟಡಿ ಅಂತ್ಯ ಆಗುತ್ತೆ, ಮತ್ತೊಮ್ಮೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಕೋರ್ಟ್ ನಾಳೆ ಪರಪ್ಪನಾಗ್ರಹಾರ ಜೈಲಿಗೆ ಕಳಿಸುತ್ತಾ ಅಥವಾ ಮತ್ತೊಮ್ಮೆ SIT ಅಧಿಕಾರಿಗಳ ವಶಕ್ಕೆ ನೀಡುತ್ತಾ ಅದನ್ನು ಕಾದು ನೋಡಬೇಕಾಗಿದೆ. ಹೆಚ್ಚು ಕಡಿಮೆ SIT ಅಧಿಕಾರಿಗಳ ವಶಕ್ಕೆ ನೀಡುವಂತಹ ಸಾಧ್ಯತೆ ಇದೆ. ಕಾರಣ ಏನಪ್ಪಾ ಅಂದ್ರೆ, ಇಲ್ಲಿಯವರೆಗೆ SIT ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರಲ್ಲ, ಆರಂಭದಲ್ಲಿ ಪ್ರಜ್ವಲ್ ರೇವಣ್ಣ ಧಮಕಿ ಹಾಕುವ ರೀತಿಯಲ್ಲಿ ಮಾತಾಡ್ತಾ ಇದ್ದಂತೆ. ಹೊರಗಡೆ ಬನ್ನಿ, ನಿಮ್ಮನ್ನ ನೋಡ್ಕೊಳ್ತೀನಿ, ಹುಷಾರ್, ನನ್ನನ್ನು ಟಚ್ ಮಾಡಬೇಡಿ, ಹುಷಾರ್, ನನಗೆ ಆ ಪ್ರಶ್ನೆ ಕೇಳಬೇಡಿ, ಈ ಪ್ರಶ್ನೆ ಕೇಳಬೇಡಿ ಅಂಥೇಳಿ. ಅದಾದ ಬಳಿಕ CID ಆಫೀಸಿನ ಸೆಲ್ನಲ್ಲಿ ಇದ್ದು 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 ಅಲ್ಲಿಯ ವಾತಾವರಣಕ್ಕೆ ನಿಧಾನಕ್ಕೆ ಹೊಂದ್ಕೊಂಡ ಅಂತ ಕಾಣುತ್ತೆ. ನಿಧಾನಕ್ಕೆ ಆತನ ಆ ಪೊಗರು, ಅಹಂಕಾರ ಎಲ್ಲವೂ ಕೂಡ ಕಡಿಮೆ ಆಗಿದೆಯಂತೆ, SIT ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಆದರೆ ತನಿಖೆಗೆ ಆತ ಸಹಕಾರವನ್ನು ನೀಡ್ತಾ ಇಲ್ಲ.
ಯಾವುದೇ ಪ್ರಶ್ನೆಯನ್ನ ಆತನ ಮುಂದಿಟ್ಟರೂ ಕೂಡ ಇದಕ್ಕೂ ನನಗೂ ಸಂಬಂಧ ಇಲ್ಲ ಎನ್ನುವಂತ ಉತ್ತರವನ್ನ ಕೊಡ್ತಿದ್ದಾನಂತೆ. ಜೊತೆಗೆ ಒಂದಷ್ಟು ಸಾಕ್ಷಿಗಳನ್ನ ಮುಂದಿಟ್ಟರೂ ಕೂಡ ಅದನ್ನು ಆತ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಜೊತೆಗೆ ಆತನ ಫೋನ್ ಎಲ್ಲಿ ಅಂತ ಕೇಳಿದ್ರೆ ಅದು ಕಳೆದು ಹೋಗಿದೆ, ನಾನು ಈಗಾಗಲೇ ದೂರು ಕೊಟ್ಟಿದ್ದೇನೆ ಅಂತ ಹೇಳ್ತಿದ್ದಾನಂತೆ. ಹೀಗಾಗಿ SIT ಅಧಿಕಾರಿಗಳಿಗೆ ಆತನ ವಿಚಾರಣೆಯಿಂದ ಇಲ್ಲಿವರೆಗೆ ಯಾವುದೇ ಮಾಹಿತಿಯೂ ಕೂಡ ಲಭ್ಯ ಆಗಿಲ್ಲ. ಈ ಕಾರಣಕ್ಕಾಗಿ ಆತನನ್ನ ಮತ್ತೊಮ್ಮೆ ವೈದ್ಯಕೀಯ ಪರೀಕ್ಷೆ ನಡೆಸಿ ಕೊನೆಯದಾಗಿ ಸ್ಥಳ ಮಹಜರಿಗೆ ಹಾಸನದ ನಿವಾಸಕ್ಕೆ ಕರ್ಕೊಂಡು ಹೋಗಿದ್ರು. ಹೆಚ್ಚು ಕಡಿಮೆ 4 ಗಂಟೆಗಳ ಕಾಲ ಸ್ಥಳ ಮಹಜರನ್ನು ನಡೆಸಲಾಗಿದೆ. ಆದರೆ ಆತನ ಅರೆಸ್ಟ್ನಿಂದಾಗಲಿ ಆತನ ವಿಚಾರಣೆಯಿಂದಾಗಲಿ SIT ಅಧಿಕಾರಿಗಳಿಗೆ ಯಾವುದೇ ಮಾಹಿತಿಯೂ ಕೂಡ ಲಭ್ಯ ಆಗಿಲ್ಲ. ಇನ್ನೊಂದಷ್ಟು ದಿನಗಳ ಕಾಲ SIT ಅಧಿಕಾರಿಗಳ ವಶದಲ್ಲಿದ್ರೆ ನಿಧಾನಕ್ಕೆ ಆತನ ಅಹಂಕಾರ ದರ್ಪ ಇನ್ನಷ್ಟು ಇಳಿದು ಒಂದಷ್ಟು ವಿಚಾರವನ್ನು ಕಕ್ಕುವಂತ ಸಾಧ್ಯತೆ ಇದೆ. ಸದ್ಯಕ್ಕಂತೂ ಯಾವುದೇ ವಿಚಾರವನ್ನ ಆತ ಬಾಯ್ಬಿಡ್ತಿಲ್ಲ. ಹೀಗಾಗಿ SIT ಅಧಿಕಾರಿಗಳೇ ತಲೆ ಕೆಡಿಸಿಕೊಳ್ಳುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಹೀಗಾಗಿ ಬೇರೆ ಬೇರೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕಲೆ ಹಾಕುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದು ಒಂದು ಹಂತದ ಬೆಳವಣಿಗೆ. ಮತ್ತೊಂದು ಈಗಿನ ಲೇಟೆಸ್ಟ್ ಡೆವಲಪ್ಮೆಂಟ್ ಏನಪ್ಪ ಅಂದ್ರೆ, ಪ್ರಜ್ವಲ್ ರೇವಣ್ಣನ ಗರ್ಲ್ ಫ್ರೆಂಡ್, ಸ್ನೇಹಿತೆಗೆ ಒಂದು ಮಾಹಿತಿಯ ಪ್ರಕಾರ ಮದುವೆ ಆಗೋ ಹುಡುಗಿ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಮಾಹಿತಿಯ ಪ್ರಕಾರ ಮದುವೆ ಆಗೋ ಹುಡುಗಿ ಅಲ್ಲ, ಆದರೆ ಬೆಂಗಳೂರಿನಲ್ಲಿ ಇದ್ದಂಥ ಸ್ನೇಹಿತೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ SIT ಅಧಿಕಾರಿಗಳ ವಿಚಾರಣೆಗೆ ಬಂದಾಗ ಯಾರು ಅನ್ನೋದು ಒಂದು ಸ್ವಲ್ಪ ಗೊತ್ತಾಗಬಹುದು ಅಂತ ಅನ್ಸುತ್ತೆ. ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣನ ಗರ್ಲ್ ಫ್ರೆಂಡ್ಗೆ ಇದೀಗ SIT ಅಧಿಕಾರಿಗಳು ನೋಟಿಸನ್ನು ಸರ್ವ್ ಮಾಡಿದ್ದಾರೆ. ರೇವಣ್ಣಂಗೆ ನೋಟಿಸ್ ಆಯಿತು, ಭವಾನಿ ರೇವಣ್ಣಂಗೆ ನೋಟಿಸ್ ಆಯಿತು, ಜೊತೆಗೆ ಈ ಪೆನ್ ಡ್ರೈವನ್ನು ಹಂಚಿದಂಥವರಿಗೆ ನೋಟಿಸ್ ಆಯಿತು. ಇವರಿಗೆ ಯಾಕೆ ನೋಟಿಸ್, ಗರ್ಲ್ ಫ್ರೆಂಡ್ಗೆ ಯಾಕೆ ನೋಟಿಸ್, ಇದು ತುಂಬ ಜನರಲ್ಲೇ ಇರುವಂಥ ಪ್ರಶ್ನೆ. ಕಾರಣ ಏನಪ್ಪ ಅಂದರೆ, ಈ ಪ್ರಜ್ವಲ್ ರೇವಣ್ಣ ಎನ್ನುವಂತಹ ನೀಚ ಜರ್ಮನಿಗೆ ಎಸ್ಕೇಪ್ ಆದಂಥ ಸಂದರ್ಭದಲ್ಲಿ ಅಲ್ಲಿ ಇರೋದಿಕ್ಕೆ ಸ್ನೇಹಿತರ ಮೂಲಕ ವ್ಯವಸ್ಥೆಯನ್ನು ಮಾಡಿದ್ದು ಪ್ರಜ್ವಲ್ ರೇವಣ್ಣನ ಈ ಗರ್ಲ್ ಫ್ರೆಂಡ್ ಅಥವಾ ಸ್ನೇಹಿತೆ. ಮತ್ತೊಂದು ಕಡೆಯಿಂದ SIT ಅಧಿಕಾರಿಗಳು ಏನು ಮಾಡ್ತಾರೆ, ಈ ಪ್ರಜ್ವಲ್ ರೇವಣ್ಣ ಯಾವಾಗ ಕೈಗೆ ಸಿಗೋದಿಲ್ವೋ ವಿದೇಶದಲ್ಲಿ ಅಡುಗೆ ಕುಳಿತುಕೋತಾನೋ ಈತನ ಅಕೌಂಟನ್ನು ಕಂಪ್ಲೀಟ್ ಆಗಿ ಫ್ರೀಸ್ ಮಾಡಿಬಿಡ್ತಾರೆ, ಆರ್ಥಿಕ ದಿಗ್ಬಂಧನವನ್ನು ಹೇರಿಬಿಡ್ತಾರೆ, ಎಲ್ಲವನ್ನೂ ಕೂಡ ಲಾಕ್ ಮಾಡಿಬಿಡ್ತಾರೆ, ಆತನ ಕೈಗೆ 1 ರೂಪಾಯಿ ಕೂಡ ಸಿಗದೇ ಇರುವ ರೀತಿಯಲ್ಲಿ ನೋಡ್ಕೊಳ್ತಾರೆ. ಆಗ ಪ್ರಜ್ವಲ್ ರೇವಣ್ಣನ ಜರ್ಮನಿಯಲ್ಲಿರುವಂಥ ಸ್ನೇಹಿತರೊಬ್ಬರಿಗೆ ಅಕೌಂಟ್ಗೆ ಹಣವನ್ನು ಹಾಕ್ತಾ ಇದ್ದಿದ್ದು ಈ ಸ್ನೇಹಿತೆ. ಹಾಗೆ ಪ್ರಜ್ವಲ್ ರೇವಣ್ಣ 34 ದಿನಗಳ ಕಾಲ ಜರ್ಮನಿಯಲ್ಲಿ ಅಡಗಿ ಕುಳಿತುಕೊಳ್ಳೋದಿಕ್ಕೆ ಆರಾಮಾಗಿ ಓಡಾಡೋದಿಕ್ಕೆ ಸಹಾಯವನ್ನ ಮಾಡಿದ್ದು ಈ ಸ್ನೇಹಿತೆ. ಅಷ್ಟು ಮಾತ್ರ ಅಲ್ಲ, ಪ್ರಜ್ವಲ್ ರೇವಣ್ಣ ಕರ್ನಾಟಕದಲ್ಲಿ ಯಾರಾದರೂ ಒಬ್ಬರ ಜೊತೆಗೆ ಸಂಪರ್ಕದಲ್ಲಿ ಇದ್ದ ಅಂತಾದರೆ ಆ 34 ದಿನಗಳ ಕಾಲ ಈ ಸ್ನೇಹಿತೆಯ ಜೊತೆಗೆ. ಹೀಗಾಗಿ ಮೊದಲಿಂದಲೂ ಕೂಡ ಆ ಗರ್ಲ್ ಫ್ರೆಂಡ್ ಮೇಲೆ SIT ಅಧಿಕಾರಿಗಳು ಒಂದು ಕಣ್ಣನ್ನು ಇಟ್ಟಿದ್ರು, ಚಲನವಲನಗಳನ್ನು ಗಮನಿಸ್ತಾ ಇದ್ರು. ಇದೀಗ ನೋಟಿಸನ್ನು ಸರ್ವ್ ಮಾಡಿದ್ದಾರೆ. ಯಾವುದಾದ್ರೂ ಮಾಹಿತಿ ಸಿಗಬಹುದು ಎನ್ನುವಂಥ ಕಾರಣಕ್ಕಾಗಿ ನೋಟಿಸನ್ನು ಸರ್ವ್ ಮಾಡಿದಂಥ ಈ ಸಂದರ್ಭದಲ್ಲಿ ವಿಚಾರಣೆಗೆ ಸರಿಯಾದ ರೀತಿಯಲ್ಲಿ ಹಾಜರಾಗಿಲ್ಲ ಅಂತ ಆದರೆ SIT ಅಧಿಕಾರಿಗಳು ಮುಂದೆ ಗರ್ಲ್ ಫ್ರೆಂಡ್ ಮೇಲೆಯೂ ಕೂಡ ಬೇರೆ ಕ್ರಮವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಆದರೆ ಒಂದು ಕ್ಲಾರಿಟಿ ಸಿಕ್ಕಿಲ್ಲ, ಒಂದಷ್ಟು ಜನ ಮದುವೆ ಆಗೋ ಹುಡುಗಿ ಅಂತ ಹೇಳ್ತಿದ್ದಾರೆ, ಇನ್ನೊಂದಷ್ಟು ಜನ ಅಲ್ಲ, ಸ್ನೇಹಿತೆಯೊಬ್ರು ಬೆಂಗಳೂರಿನಲ್ಲಿ ಇದ್ದಂಥ ಸ್ನೇಹಿತೆ, ಪ್ರಭಾವಿ ಸ್ನೇಹಿತೆ, ಒಳ್ಳೆ ಇನ್ಫ್ಲುಯೆನ್ಸ್ ಇರುವಂಥ ಸ್ನೇಹಿತೆ ಅಂತ ಹೇಳ್ತಿದ್ದಾರೆ. ಯಾರು ಏನು ಅನ್ನೋದು ಇಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ. SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾದ ಸಂದರ್ಭದಲ್ಲಿ ಗೊತ್ತಾಗಬಹುದು. ಸದ್ಯಕ್ಕಂತೂ ಯಾರು ಅನ್ನೋದನ್ನು SIT ಅಧಿಕಾರಿಗಳು ಗೌಪ್ಯವಾಗಿಟ್ಟಿದ್ದಾರೆ. ಆದರೆ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ, ಹೌದು, ನಾವು ಗರ್ಲ್ ಫ್ರೆಂಡ್ಗೆ ನೋಟಿಸ್ ಅನ್ನು ಸರ್ವ್ ಮಾಡಿದ್ದೇವೆ ಅಂತೇಳಿ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಇದು ಗರ್ಲ್ ಫ್ರೆಂಡ್ಗೆ ಸಂಬಂಧಪಟ್ಟಂತ ಮಾಹಿತಿ. ಇನ್ನು ಭವಾನಿ ರೇವಣ್ಣ ವಿಚಾರ ಎಲ್ಲಿವರೆಗೆ ಬಂತು ಅಂದ್ರೆ, ಭವಾನಿ ರೇವಣ್ಣ ಒಂದಷ್ಟು ದಿನಗಳ ಕಾಲ ಎಸ್ಕೇಪ್ ಆಗಿದ್ರು, ಅಡಗಿ ಕುಳಿತುಕೊಂಡಿದ್ರು. ಕೊನೆಯದಾಗಿ ಭವಾನಿ ರೇವಣ್ಣಗೆ 2 ಸರ್ತಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗದ ಕಾರಣಕ್ಕಾಗಿ SIT ಅಧಿಕಾರಿಗಳು ಅರೆಸ್ಟ್ ಮಾಡೋದಕ್ಕೆ ರೆಡಿಯಾಗಿದ್ರು. ಅದೇ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಕೋರ್ಟ್ಗೆ ಜಾಮೀನಿಗೆ ಅರ್ಜಿ ಸಲ್ಲಿಸ್ತಾರೆ, ಮಧ್ಯಂತರ ಜಾಮೀನು ಸಿಗುತ್ತೆ. ಆದರೆ ಕೋರ್ಟ್ ಒಂದು ಷರತ್ತನ್ನು ವಿಧಿಸುತ್ತೆ, ನೀವು ಶನಿವಾರ ಮಧ್ಯಾಹ್ನದೊಳಗಡೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ, ಜೊತೆಗೆ ಹಾಸನ ಆಗಲಿ KR ನಗರಕ್ಕಾಗಲಿ ನೀವು ಕಾಲಿಡುವ ಹಾಗಿಲ್ಲ ಅಂತ ಭವಾನಿ ರೇವಣ್ಣ ಅದೇ ಪ್ರಕಾರವಾಗಿ ವಿಚಾರಣೆಗೆ ಹಾಜರಾಗಿ ಆಗಿದೆ. 4 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ. ಭವಾನಿ ರೇವಣ್ಣನ ಮಾತು ಕೂಡ ಅದೇ, ನನಗೂ ಆ ಕಿಡ್ನಾಪ್ ಪ್ರಕರಣಕ್ಕೂ ಸಂಬಂಧ ಇಲ್ಲ, ಇದ್ಯಾರದ್ದೋ ಷಡ್ಯಂತ್ರ, ಇದ್ಯಾರದ್ದೋ ಪಿತೂರಿ, ನಮ್ಮ ಕುಟುಂಬವನ್ನ ಇನ್ನೇನೋ ಮಾಡೋದಕ್ಕೆ ಯಾರೋ ಪ್ರಯತ್ನ ಪಡ್ತಿದ್ದಾರೆ ಅಂತ ಭವಾನಿ ರೇವಣ್ಣ ಹೇಳ್ತಿದ್ದಾರೆ. ಹೀಗಾಗಿ ಭವಾನಿ ರೇವಣ್ಣ ವಿಚಾರಣೆ ಸಂದರ್ಭದಲ್ಲೂ ಕೂಡ SIT ಅಧಿಕಾರಿಗಳಿಗೆ ಬೇಕಾದಂತ ಯಾವುದೇ ಮಾಹಿತಿಯೂ ಕೂಡ ಸಿಕ್ಕಿಲ್ಲ. ಇದು ಭವಾನಿ ರೇವಣ್ಣಗೆ ಸಂಬಂಧಪಟ್ಟಂತ ಅಪ್ಡೇಟ್. ಹಾಗಾದ್ರೆ ಮುಂದೆ ಏನು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಅಂತ ಗಮನಿಸ್ತಾ ಹೋಗೋದಾದ್ರೆ, ಒಂದಷ್ಟು ಜನ ನಿರೀಕ್ಷೆಯನ್ನು ಮಾಡಿದ್ರು, ಇನ್ನೊಂದಷ್ಟು ಸಂತ್ರಸ್ತೆಯರು ಮುಂದೆ ಬರಬಹುದು, ದೂರನ್ನು ಕೊಡಬಹುದು ಅಂತ ಹೇಳಿ. ಆದ್ರೆ 100 ಮಂದಿ ಸಂತ್ರಸ್ತೆಯರಿದ್ರು ಕೂಡ ಯಾರು ದೂರು ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಯಾಕಂದ್ರೆ ಈ ಹಿಂದೆಯೇ ದೂರು ಕೊಡೋದಕ್ಕೆ ಮುಂದೆ ಬರದ ರೀತಿಯಲ್ಲಿ ಭವಾನಿ ರೇವಣ್ಣ ರಾತ್ರೋರಾತ್ರಿ ಪ್ಲಾನ್ ಅನ್ನು ಮಾಡಿಬಿಟ್ಟಿದ್ರು. ಯಾಕಂದ್ರೆ ಯಾರ್ಯಾರು ದೂರು ಕೊಡೋದಕ್ಕೆ ಬರಬಹುದು ಎನ್ನುವಂತ ನಿರೀಕ್ಷೆ ಇತ್ತು, ಅಂತಹ ಸಂತ್ರಸ್ತೆಯರಿಗೆ ರಾತ್ರೋರಾತ್ರಿ ಕರೆ ಮಾಡಿ ಭವಾನಿ ರೇವಣ್ಣ ಈ ಹಿಂದೆಯ ಧಮಕಿಯನ್ನು ಹಾಕಿದ್ದಾರೆ. ಹೀಗಾಗಿ ಆ ಸಂತ್ರಸ್ತರು ಇವರ ಕುಟುಂಬದ ಸಹವಾಸ ಬೇಡ, ಮತ್ತೆ ಇವರು ಸುದ್ದಿಗೆ ಹೋಗ್ಬಿಟ್ರೆ ಏನಾದರೂ ಸಮಸ್ಯೆ ಆಗಬಹುದು ಎನ್ನುವ ಕಾರಣಕ್ಕಾಗಿ ದೂರು ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಜೊತೆಗೆ ವಿಡಿಯೋ ವೈರಲ್ ಆಗಿ ಕುಟುಂಬದವರ ಎದುರುಗಡೆ, ಸಂಬಂಧಿಕರ ಎದುರುಗಡೆ, ಎಲ್ಲರ ಎದುರುಗಡೆ ಮರ್ಯಾದೆ ಹೋಗ್ಬಿಟ್ಟಿದೆ. ಮತ್ತೆ ಈ ಪ್ರಕರಣಕ್ಕೆ ನಾವು ಧುಮುಕಿ ಬಿಟ್ರೆ ಇನ್ನೇನೇನೋ ಸಮಸ್ಯೆ ಆಗಬಹುದು ಎನ್ನುವ ಕಾರಣಕ್ಕಾಗಿ ಯಾವುದೇ
ಅಸಂತ್ರಸ್ತೆಯರು ಮುಂದೆ ಬರ್ತಾ ಇಲ್ಲ. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ವಿರುದ್ಧ 3 ದೂರು ದಾಖಲಾಗಿದೆ, ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಸದ್ಯ ಅದಕ್ಕೆ ಸಂಬಂಧಪಟ್ಟ ಹಾಗೆ SIT ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಸಾಕ್ಷಿಯನ್ನ ಕಲೆ ಹಾಕಿ ಶಿಕ್ಷೆಯನ್ನ ಕೊಡಿಸಬೇಕಾಗುತ್ತೆ. ಸದ್ಯಕ್ಕೆ ಒಂದಷ್ಟು ಸಾಕ್ಷಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈಗಾಗಲೇ FSL ಗೆ ಪ್ರಜ್ವಲ್ ರೇವಣ್ಣನ ವಿಡಿಯೋ ಕಳಿಸಲಾಗಿದೆ. ಅದರಲ್ಲಿ ಪ್ರಜ್ವಲ್ ರೇವಣ್ಣನ ಮುಖ ಕಾಣಿಸ್ತಾ ಇಲ್ಲ, ಆದ್ರೆ ವಾಯ್ಸ್ ಮ್ಯಾಚ್ ಮಾಡೋದಕ್ಕೆ ಕಳಿಸ್ಕೊಟ್ಟು ಬಹಳ ದಿನಗಳಾಯ್ತು. ಈಗಾಗಲೇ ರಿಪೋರ್ಟ್ ಕೂಡ ಬಂದಿರುತ್ತೆ, ವಾಯ್ಸ್ ಅಂತೂ ಮ್ಯಾಚ್ ಆಗಿರುತ್ತೆ, ಅದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ, ಅದು ಪ್ರಮುಖವಾದಂತ ಎವಿಡೆನ್ಸ್ ಆಗುತ್ತೆ. ಈ ರೀತಿಯಾಗಿ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವನ್ನು ಕೂಡ ಕಲೆ ಹಾಕ್ತಾ ಹೋಗ್ತಾರೆ. ಯಾವ ರೀತಿಯಾಗಿ ಅಂದ್ರೆ, ಈಗ ಓರ್ವ ಎನ್ನುವಂತ ಸಂತ್ರಸ್ತೆ ದೂರು ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ನಾನು 9 12 ಗಂಟೆಯ ಸುಮಾರಿಗೆ ಪ್ರಜ್ವಲ್ ರೇವಣ್ಣನ ಜೊತೆಗೆ ಇಂತಲ್ಲಿ ಇದ್ದೆ ಎನ್ನುವ ರೀತಿಯಲ್ಲಿ ದೂರನ್ನ ಕೊಟ್ಟಿರ್ತಾರೆ. ಆಗ ಟವರ್ ಲೊಕೇಶನ್ ಅದೆಲ್ಲವನ್ನು ಕೂಡ ಹುಡುಕುವಂತ ಕೆಲಸವನ್ನ ಮಾಡ್ತಾರೆ. ಹೌದಾ, ಸತ್ಯ ಹೇಳ್ತಿದ್ದಾರ, ಸುಳ್ಳು ಹೇಳ್ತಿದ್ದಾರ, 9 12 ಗಂಟೆಗೆ ಅವರು ಎಲ್ಲಿದ್ರು, ಅವರ ಮೊಬೈಲ್ ಟವರ್ ಎಲ್ಲಿ ತೋರಿಸ್ತಾ ಇದೆ, ಆ ರೀತಿಯ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆ ಹಾಕ್ತಾ ಹೋಗ್ತಾರೆ. ಅದೆಲ್ಲವೂ ಕೂಡ ಬಹಳ ದೊಡ್ಡ ಮ್ಯಾಟರ್ ಆಗೋದಿಲ್ಲ. ಈಗಿನ ಟೆಕ್ನಾಲಜಿಯ ವಿಚಾರದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವನ್ನು ಕೂಡ ಕಲೆ ಹಾಕ್ತಾ ಹೋಗ್ತಾರೆ. ಆದ್ರೆ ಪ್ರಜ್ವಲ್ ರೇವಣ್ಣನಿಗೆ ಶಿಕ್ಷೆ ಆಗಬೇಕು ಅಂತಾದ್ರೆ ಆ ಸಂತ್ರಸ್ತೆಯರು ಕೊನೆಯವರೆಗೂ ಕೂಡ ತಮ್ಮ ಹೇಳಿಕೆಗೆ ಬದ್ಧವಾಗಿರಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಯಾವುದೋ ಆಮಿಷಕ್ಕೆ ಬಲಿಯಾಗಿ, ಯಾವುದೋ ಬೆದರಿಕೆಗೆ ಬಲಿಯಾಗಿ, ಇನ್ಯಾವುದೋ ಹೆದರಿಕೆಯಿಂದ ಹಿಂದೆ ಸರಿಬಾರದು. ಆ ಸಂತ್ರಸ್ತೆಯರು ಗಟ್ಟಿಯಾಗಿ ನಿಂತ್ಕೊಂಡ್ರು ಅಂತಾದ್ರೆ ಈ ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆ ಫಿಕ್ಸ್. ಅದು ಕೂಡ ಒಂದು ಪ್ರಕರಣ ಅಲ್ಲ, ಒಟ್ಟು 3 ಪ್ರಕರಣಗಳು ಇದೀಗ ದಾಖಲಾಗಿದ್ದಾವೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಸದ್ಯಕ್ಕಂತೂ ಬಚಾವ್ ಆಗುವಂತ ಯಾವುದೇ ಸಾಧ್ಯತೆಗಳು ಕೂಡ ಇಲ್ಲ. ಇಲ್ಲಿವರೆಗೆ ಪ್ರಜ್ವಲ್ ರೇವಣ್ಣ ಬಚಾವ್ ಆಗೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಟ್ಟಿದ್ದು ಆಯ್ತು, ಆದ್ರೆ ಬಚಾವ್ ಆಗೋದಕ್ಕೆ ಯಾವುದೇ ಅವಕಾಶವೂ ಕೂಡ ಇಲ್ಲ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಈ ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆ ಫಿಕ್ಸ್. ಒಂದಷ್ಟು ಕಡೆಗಳಲ್ಲಿ ಆತ ಬಚಾವ್ ಆಗೋದಕ್ಕೆ ಹಾಗೆ ಪ್ರಯತ್ನ ಪಡ್ತಿದ್ದಾನೆ, ಹೀಗೆ ಪ್ರಯತ್ನ ಪಡ್ತಿದ್ದಾನೆ, ಆತ ಸೇಫ್ ಆಗಿಬಿಡ್ತಾನೆ, ಹಾಗಾಗ್ತಾನೆ, ಸಾಧ್ಯನೇ ಇಲ್ಲ, ಆತ ಫಿಕ್ಸ್ ಆಗೇ ಆಗ್ತಾನೆ. ಅಂದ್ರೆ ಜೀವಾವಧಿ ಶಿಕ್ಷೆ ಫಿಕ್ಸ್ ಆಗತ್ತೆ, ಆದರೆ ದೂರು ಕೊಟ್ಟಂತ ಸಂತ್ರಸ್ತೆಯರು ಮಾತ್ರ ಗಟ್ಟಿಯಾಗಿ ನಿಂತ್ಕೊಳ್ಬೇಕಾಗತ್ತೆ. ತಮ್ಮ ಹೇಳಿಕೆಯಿಂದ ಹಿಂದೆ ಸರಿಯೋದು ಅಂತದ್ದು ಯಾವುದು ಕೂಡ ಮಾಡಬಾರ್ದು. ಒಟ್ಟಾರಾಗಿ ಮುಂದೆ ಕಾದ್ ನೋಡೋಣ, ಜೈಲಿಗೆ ಹೋಗ್ತಾರಾ ಅಥವಾ SIT ಅಧಿಕಾರಿ ಕಸ್ಟಡಿ ಕೊಡ್ತಾರಾ, ಏನು ಕತೆ ಅಂತ ಹೇಳಿ. ಇದರೊಡನೆ ಖುಷಿಯಾಗುವಂತ ಸಂಗತಿ ಅಂದ್ರೆ ಹಾಸನದ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ. ಖುಷಿ ಅಂದ್ರೆ ನಾನು ಪ್ರಜ್ವಲ್ ರೇವಣ್ಣ ಸೋತ ಇನ್ಯಾರು ಗೆದ್ರು ಎನ್ನುವ ಕಾರಣಕ್ಕೆ ಖುಷಿ ಅಂತ ಹೇಳ್ತಾ ಇಲ್ಲ. ಗೆದ್ದಂಥವ್ರು ಇವ್ರಿಗಿಂತ ಅತ್ಯದ್ಭುತ ವ್ಯಕ್ತಿ, ಇನ್ನೇನೋ ಬಹಳ ಅದ್ಭುತ ಕೆಲಸ ಮಾಡ್ತಾರೆ, ಅದ್ಯಾವುದು ನಂದಲ್ಲ, ಅಭಿಪ್ರಾಯ ಅಲ್ಲ. ಆದ್ರೆ ನಾನು ಹೇಳ್ತಾ ಇರೋದು ಪ್ರಜ್ವಲ್ ರೇವಣ್ಣ ಎನ್ನುವಂತ ನೇಚರನ್ನ ಸೋಲಿಸಿ ಬಿಟ್ರಲ್ಲ ಹಾಸನ ಜನರ ಆ ಪ್ರಬುದ್ಧತೆಗೆ, ಹಾಸನ ಜನರ ಆ ಒಂದು ಮನಸ್ಥಿತಿಗೆ ನಾವು ಈ ಸಂದರ್ಭದಲ್ಲಿ ಹ್ಯಾಟ್ಸ್ ಆಫ್ ಅನ್ನ ಹೇಳಲೇಬೇಕು. ಯಾಕಂದ್ರೆ ಒಂದಷ್ಟು ಸಮೀಕ್ಷೆಗಳಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ಲಬಹುದು ಎನ್ನುವ ರೀತಿಯಲ್ಲಿತ್ತು. ಒಂದಷ್ಟು ಹಾಸನ ಭಾಗದ ಜನರು ಮಾತಾಡಿಸಿದಾಗ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಗೆಲ್ತಾನೆ ಎನ್ನುವಂತ ಮಾತನ್ನೇ ಹೇಳ್ತಾ ಇದ್ರು. ಯಾಕಂದ್ರೆ ಹಾಸನ JDSನ ಭದ್ರಕೋಟೆ, ರೇವಣ್ಣ ಕುಟುಂಬದ ವಿರುದ್ಧ ಯಾರೂ ಕೂಡ ಹೋಗೋದಿಲ್ಲ, ಎಲ್ಲ ಕಡೆಗಳಲ್ಲೂ ಕೂಡ JDSಗೆ ಗಟ್ಟಿಯಾದಂತಹ ಅಸ್ತಿತ್ವ ಇದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಗೆದ್ದೇ ಗೆಲ್ತಾನೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಜನ ಮಾತಾಡ್ತಾ ಇದ್ರು. ಆದರೆ ಪೆನ್ ಡ್ರೈವ್ ತಕ್ಕ ಮಟ್ಟಿಗೆ ಅಲ್ಲಿ ಇಂಪ್ಯಾಕ್ಟ್ ಮಾಡಿದ ಹಾಗೆ ಕಾಣಿಸ್ತು. ಕೊನೆಗೂ ಪ್ರಜ್ವಲ್ ರೇವಣ್ಣ ಸೋಲನ್ನ ಕಂಡಿದ್ದಾನೆ. ಈ ನೀಚ, ಈ ಹೆಣ್ಣು ಮಕ್ಕಳ ಪಾಲಿನ ರಾಕ್ಷಸ, ನಮಗೆ ಸಂಸದನಾಗೋದು ಬೇಡ ಅಂತ ಹೇಳಿ ಪ್ರಜ್ವಲ್ ರೇವಣ್ಣನನ್ನ ಓಡಿಸುವಂತ ಕೆಲಸವನ್ನ ಹಾಸನ ಜನತೆ ಮಾಡಿದ್ದಾರೆ. ಹೀಗಾಗಿ ಹಾಸನ ಜನತೆಗೆ ನಾವು ಹ್ಯಾಟ್ಸ್ ಆಫ್ ಅನ್ನ ಹೇಳಲೇಬೇಕು. ಬಂಧುಗಳು, ಇಲ್ಲಿ ಬಿಡೋದಿಲ್ಲ, ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಿರುತ್ತೆ ಕಂಪ್ಲೀಟ್ ಮಾಹಿತಿಯನ್ನ ಮುಂದೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.